ನಾನು ಜೆಡಿಎಸ್ ಕಚೇರಿಗೆ ಬರುವಾಗ ವರದಿ ನೋಡಿದೆ. ಕಾವೇರಿ ಐ ತೀರ್ಪಿನಲ್ಲಿ ಹೇಳಿದಷ್ಟು ಮಾತ್ರ ನೀರು ಬಿಡಬೇಕು. ಸುವರ್ಣ ನ್ಯೂಸ್ ವರದಿಗೆ ಮಾಜಿ ಪ್ರಧಾನಿ HDD ಹೇಳಿಕೆ ನೀಡಿದ್ದಾರೆ. ನಾನು ಜೆಡಿಎಸ್ ಕಚೇರಿಗೆ ಬರುವಾಗ ವರದಿಯನ್ನ ನೋಡಿದೆ. ಕಾವೇರಿ ಐ ತೀರ್ಪಿನಲ್ಲಿ ಹೇಳಿದಷ್ಟು ಮಾತ್ರ ನೀರನ್ನ ಬಿಡಬೇಕು. ಸುವರ್ಣ ನ್ಯೂಸ್ ವರದಿಗೆ ಮಾಜಿ ಪ್ರಧಾನಿ HDD ಹೇಳಿಕೆ ನೀಡಿದ್ದಾರೆ. ಬಿಡಬೇಕು, KRS ಇಂದ ಏನು ಬಿಡಬೇಕು ಅದು ಫೈನಲ್ ಅವಾರ್ಡಲ್ಲೇ ತೀರ್ಮಾನ. ಆದರೆ ನೀರು ಎಷ್ಟು ಶೇಖರಣೆ ಆಗಿದೆಯೋ ಗೊತ್ತಿಲ್ಲ ನನಗೆ. KRS ಇಂದ ಎಷ್ಟು ಬಿಡಬೇಕು, ಕಬಿನಿಯಿಂದ ಯಾವ್ಯಾವ ತಿಂಗಳು ಎಷ್ಟು ಬಿಡಬೇಕು, ಇದೆಲ್ಲ ಟ್ರಿಬ್ಯುನಲ್ ಅವಾರ್ಡಲ್ಲಿ. ಅದರಿಂದ ನೋಡಿದೆ ನಾನು ಇವತ್ತು ನೀರು ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಮ್ಮ ನೀರಾವರಿ ಇಲಾಖಾ ಮಂತ್ರಿಗಳು ವಿವರ ತರಿಸಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಅದರಿಂದ ನನ್ನ ಹತ್ರ ಯಾವ ವಿವರ ಇಲ್ಲ, ಇಲ್ಲಿವರೆಗೆ ಎಷ್ಟು ಬಿಟ್ಟಿದ್ದಾರೆ, ಮುಂದೆ ಎಷ್ಟು ಬಿಡಬೇಕು, ಆಯಾ ತಿಂಗಳಿಗೆ ಇಷ್ಟು ಬಿಡಬೇಕು ಅನ್ನೋದಿದೆ. ಅದು ನನಗೆ ಕರಾರುವಾಕಿಯಾಗಿ ಅಂಕಿಅಂಶಗಳಿಲ್ಲ, ನಾನು ಈ ಸರ್ಕಾರದಲ್ಲಿ ಯಾರಿಗೂ ಕೇಳಿಲ್ಲ ಇರೋ ವಿಷಯ. ಸರಿ ನೋಡಿದೆ, ಟಿವಿಲಿ ಬರ್ತಾ ಇತ್ತು, ದೃಷ್ಟಿ ಮಾಧ್ಯಮಗಳಲ್ಲಿ ಬಿಡ್ತಾ ಇದ್ದಾರೆ ಅಂತ ನೋಡಿದೆ ನಮ್ಮ ಮನೆಯಿಂದ ಬರುವಾಗ. ಅದಕ್ಕೆ ಇರಿಗೇಷನ್ ಮಿನಿಸ್ಟರ್ ಹೇಳ್ತಾ ಇದ್ರು, ನಾನು ವಿವರಗಳನ್ನು ತರಿಸಿ